ಬೆನ್ನಿಗೆ ಚುರಿ ದುಡ್ಡು ತಗೊಂಡು ನಮಗೆ ಮೋಸ ಮಾಡದ್ನ ಸಿಕ್ಕ ಬಟ್ಟೆ ಒದೆ ಕೊಟ್ಬಿಡಣ ಏಯ್ ನಿನ್ಗಿಂತ ಜಾಸ್ತಿ ನನಗೆ ಹೊಡೆದಕಣ ಅಮ್ಮ ಏಯ್ ಅವನು ಒದಿತಾ ಇದ್ರೆ ನಿಮ್ಮ ಮೇಲೆ ಕಡಲೆ ಪುರಿ ತಿಂತಾ ಇದ್ರನ ಅಣ್ಣ ಅವನ ಕೈ ಕಬಣ ಒಂದೊಂದು ಒದೆನು ಕಾಂಕ್ರೀಟ್ ಅವನ ಕೈ ಬೆರಳುಗಳು ಸೈಕಲ್ ಚೈನ್ ಇದ್ದಂಗಣ ಏಯ್ ಈ ಡಾನ್ ದೇವರಾಜ್ ಮುಂದೆನೆ ಶತ್ರುಗಳನ್ನ ಉಗುಳಬೇಡಿ ನಮ್ಮ ಕರಂ ನಮ್ಮಿಂದನೇ ದುಡ್ಡಿಸ್ಕೊಂಡು ನಮಗೆ ಬಿಸಿನೆಸ್ ಮಾಡೋಣ ಅಂತ ಬತ್ತಿರ್ತಾನ ಏನ್ ಮಾಡೋದಣ್ಣ ಅವನು ಯಾವ ತರದಲ್ಲಿ ಯಾವಾಗ ಎಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ ಅಣ್ಣ ನಾವೆಲ್ಲ ಹೋಗ್ತೀವಿ ಸ್ಪೈಡರ್ ಮ್ಯಾನ್ ತರ ಅಲ್ಲೇ ಬರ್ತಾನೆ ಅಣ್ಣ ಯಾಕ್ ದುಡ್ಡಿಸ್ಕೊಂಡೆ ಅಂತ ಕೇಳಬೇಕಾಯ್ತು ಅದನ್ನ ಕೇಳಿದಿಕ್ಕೆ ಅಣ್ಣ ಹಿಂಗ್ ಹೊಡೆದಿದ್ದು ನನ್ನ ಹೆಸರು ಹೇಳಬೇಕಾಯ್ತು ಅಣ್ಣ ನಿನ್ನ ಹೆಸರು ಹೇಳಿದಿಕ್ಕೆ ನಾಯಿ ಹೊಡೆದಂಗ ಹೊಡೆದಿದ್ದು ಹಾಗಾದ್ರೆ ಅವನ್ನ ಸುಮ್ಮನೆ ಬಿಡಬಾರದು ಅಣ್ಣ ಅವನನ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಬೇರೆ ರೂಟ್ ಅಲ್ಲೇ ಒಂದು ಒಳ್ಳೆ ಸ್ಕೆಚ್ ಹಾಕಿ ಅಣ್ಣ ಅವನ ವೀಕ್ನೆಸ್ ಏನು ಅವನ ಏನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಯಾರ ಜೊತೆ ಇರ್ತಾನೆ ಯಾರನ್ನ ಹಿಡಿದ್ರೆ ಈ ಕೆಲಸ ಆಗುತ್ತೆ ಅನ್ನೋದನ್ನ ಹೋಗಿ ವಿಚಾರಿಸಿ ಆಯ್ತಣ್ಣ ಆಯ್ತಣ್ಣ ಯಾವಾಗಲೂ ಇದೆ ಡ್ರೆಸ್ ಹಾಕೊಂಡಿರ್ತೀಯಾ ಈ ಡ್ರೆಸ್ ಹಾಕೊಂಡಿದೆ ಕಲ್ಲಂದ್ರೆ ನಂಗೆ 1 ಲಕ್ಷ ರೂಪಾಯಿ ಸಿಕ್ಕಿದೆ ಅದು ಏನು ಮಾಡ್ತೀಯಾ ನಮ್ಮ ಇಬ್ಬರು ಮದುವೆ ಇಡ್ಕೊಂತೀನಿ ಅಷ್ಟಲ್ರಿ ನಿಮಗೆ ರೆಡಿ ಜಾಕಿ ಕೆಲಸನ ಕೊಡ್ತೀನಿ ಅಯ್ಯೋ ನೀನೇ ನನಗೆ ಕೆಲಸ ಕೊಡ್ತೀಯಾ ಅಣ್ಣ ನೀನು ಅನ್ಕೊಂಡ್ರಿ ಸೇಡಿ ತೋಡ ಚಂಬೋ 000 ಕೆಲಸ ಸಿಕ್ಕಮೇಲೆ ನೀವು ನನ್ನ ಮದುವೆ ಇರಲ್ಲ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಮದುವೆ ಆಗಲ್ಲ ಪ್ರಪಂಚ ಏನಾದರೂ ಸರಿ ರೀ ನಾ ಬದುಕಿರೋದ ನಿಮ್ಮ ಸಂಬಂಧ ನಿಮ್ಮ ಸಂಬಂಧ ಪ್ರಾಣ ಬೇಕಾದರೂ ಕೊಡ್ತೀನಿ ಏನು ನೀನು ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀಯಾ ಹೌದ್ರಿ ನಿಮಗೆ ಯಾರ ತ್ರಾಸ ಕೊಟ್ರೆ ನನಗೆ ಹೇಳ್ರಿ ಸಮಯ ಬಂದಾಗ ಹೇಳ್ತೀನಿ ಅಣ್ಣ ವೇದ ಅಂತ ಒಂದು ಹುಡುಗಿ ಇದ್ದಾಳೆ ಅವಳು ಬಾಂಡ್ ಲವರ್ ಆಗಾದ್ರೆ ಆ ವೇದನ್ನ ಕಿಡ್ನಾಪ್ ಮಾಡಿ ಸರಿ ಅಣ್ಣ ಮೇಡಮ್ ಟೈಮ್ ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಹೇಗೆ ಮೇಡಮ್ ನಮ್ಮ ಗಾಡಿನಲ್ಲಿ ಗಡಿಯಾರ ಇದೆ ಒಂದು ನೋಡಿ ಟೈಮ್ ಎಷ್ಟು ಅಂತ ಹೇಳ್ತೀರಾ ನಾನು ಯಾಕೆ ನಿಮ್ಮ ಗಾಡಿ ಹತ್ರ ಬರಬೇಕು ನಿನ್ನ ಕಣ್ಣಿಲ್ವಾ ನೋಡ್ಕೋ ಅಲ್ಲೋ ನಾವು ಹೇಳಿದ ಮೇಲೆ ಬರಲೇಬೇಕು ಸರಿಯಾದ ಸಮಯಕ್ಕೆ ಬಂದೆ ಕಣೋ ಇಲ್ಲ ಅಂದಿದ್ರೆ ಅವ್ರು ನನ್ನ ಕಿಡ್ನಾಪ್ ಮಾಡಿರೋರು